ಹಲೋ ಹೈ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಕೆ ಥರ್ಟಿ ಟಾಪಿಕ್ ಸಿರೀಸ್ ಅತಿ ಹೆಚ್ಚು ಬಾರಿ ಕೇಳುವಂತಹ ಜಿ ಕೆ ಥರ್ಟಿ ಟಾಪಿಕ್ ಸಿರೀಸ್ನ ಇದು ಮೂರನೇ ವಿಡಿಯೋ ಸ್ನೇಹಿತರೆ ಈ ಮೂರನೇ ವಿಡಿಯೋದಲ್ಲಿ ಜೀವಸತ್ವಗಳು ಅಂದರೆ ವಿಟಮಿನ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಜೀವಸತ್ವಗಳು ನಿಮಗೆ ಮುಂದೆ ಬರುವಂತಹ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಐ ಆರ್ ಆರ್ ಬಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಟಮಿನ್ಸ್ ಬಗ್ಗೆ ಮಾಹಿತಿಯನ್ನು ಅಥವಾ ವಿಟಮಿನ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳುವ ಸಂಭವ ಜಾಸ್ತಿ ಇರೋದರಿಂದ ಸೊ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ನಂತರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನೀವು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಲು ಈ ಒಂದು ವೀಡಿಯೋನ ನೀವು ನಿಮ್ಮ ಸ್ನೇಹಿತರೆ ವಾಟ್ಸಪ್ನ ಬಗ್ಗೆ ಶೇರ್ ಮಾಡಿ ನೀವೇನಾದರೂ ನಮ್ಮ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿದ್ರೆ ಕೆಳಗಡೆ ಕಾಣಿಸುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಗಂಟೆ ಚಿತ್ರವನ್ನು ಒತ್ತಿರಿ ಓಕೆ ಬನ್ನಿ ಸ್ನೇಹಿತರೆ ಜೀವಸತ್ವಗಳ ಬಗ್ಗೆ ಮಾಹಿತಿನ ನೋಡೋಣ ಸ್ನೇಹಿತರೆ ಜೀವಸತ್ವಗಳ ಬಗ್ಗೆ ನೋಡೋಕ್ಕಿಂತ ಮುಂಚೆ ಒಂಚೂರು ಹಿನ್ನೆಲೆ ನೋಡಿಕೊಳ್ಳೋಣ ಹಿನ್ನೆಲೆಯಲ್ಲಿ ಆಹಾರದ ಘಟಕಗಳು ಜೀವಸತ್ವಗಳು ಎರಲಿ ಬರುತ್ತಂದ್ರೆ ಆಹಾರದ ಘಟಕಗಳಲ್ಲಿ ಒಂದು ಭಾಗ ಯಾವುದಂದ್ರೆ ಜೀವಸತ್ವಗಳು ಈ ಆಹಾರದ ಘಟಕಗಳಲ್ಲಿ ಉತ್ತಮ ಆಹಾರಕ್ಕೆ ಉತ್ತಮ ಆಹಾರಕ್ಕೆ ಏಳು ರೀತಿಯ ಆಹಾರದ ಘಟಕಗಳು ಅವಶ್ಯಕ ಏನಂದರೆ ಉತ್ತಮ ಆಹಾರಕ್ಕೆ ಏಳು ರೀತಿಯ ಆಹಾರದ ಘಟಕಗಳು ಅವಶ್ಯಕವಾಗಿ ಬೇಕು ಸೊ ಅವು ಯಾವ್ಯಾವು ಅಂದರೆ ಒಂದನೆಯದು ಮೊದಲನೆಯದು ಕಾರ್ಬೋಹೈಡ್ರೇಟ್ಸ್ಗಳು ಅಂದರೆ ಶರ್ಕರಗಳು ಎರಡನೆಯದು ಪ್ರೋಟೀನ್ ಅಂದರೆ ಸಸಾರಜನಕಗಳು ಲಿಪಿಡ್ಗಳು ಅಂದರೆ ಕೊಬ್ಬು ವಿಟಮಿನ್ಗಳು ಜೀವಸತ್ವಗಳು ಮಿನರಲ್ಸ್ ಖನಿಜಗಳು ವಾಟರ್ ನೀರು ರಫೇಷ್ ನಾರು ಪದಾರ್ಥ ಈ ಏಳು ರೀತಿಯ ಆಹಾರದ ಘಟಕಗಳು ನಮ್ಮ ಜಿ ನಮ್ಮ ಒಂದು ದೇಹಕ್ಕೆ ತುಂಬಾ ಅವಶ್ಯಕ ಇವುಗಳನ್ನು ನಮ್ಮ ದೇಹದ ಪೋಷಕಗಳಂತ ಕರಿತೀವಿ ಈ ಏಳು ಆಹಾರದ ಘಟಕಗಳನ್ನು ನಾವೇನಂತ ಕರಿತೀವಂದ್ರೆ ದೇಹದ ಪೋಷಕ ಅಂತ ಕರಿತೀವಿ ಇನ್ನು ಜೀವಸತ್ವಗಳ ಬಗ್ಗೆ ನೋಡೋಣ ಜೀವಸತ್ವಗಳು ಎಂದರೆ ಜೀವಸತ್ವ ಎಂದರೆ ನೋಡಿ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದಂತಹ ಕಾರ್ಬನಿಕ ಸಂಯುಕ್ತ ವಸ್ತುಗಳನ್ನು ಜೀವಸತ್ವ ಅಂತ ಕರಿತೀವಿ ಯಾವುದನ್ನು ಕಾರ್ಬನಿಕ ಸಂಯುಕ್ತ ವಸ್ತುಗಳನ್ನು ಜೀವಸತ್ವ ಅಂತ ಕರಿತೀವಿ ಈ ಜೀವಸತ್ವಗಳು ದೇಹದ ನಿಯಂತ್ರಣಕ ಕಾರಕಗಳಾಗಿವೆ ಈ ಜೀವಸತ್ವಗಳು ದೇಹ ದೇಹದ ನಿಯಂತ್ರಣ ಕಾರಕಗಳಾಗಿವೆ ಜೀವಸತ್ವ ಅಥವಾ ವಿಟಮಿನ್ ಈ ವಿಟಮಿನ್ ಎಂಬ ಪದವನ್ನು ವೈಟಲ್ ಮತ್ತು ಮಿನ್ರಲ್ ವಿಟಮಿನ್ ಎಂಬ ಪದವನ್ನು ವೈಟಲ್ ಮತ್ತು ಮಿನ್ರಲ್ ಎಂಬ ಎರಡು ಪದಗಳನ್ನು ಸೇರಿಸಿ ನೋಡಿ ವೈಟಲ್ ಅಂದರೆ ಸೂಕ್ಷ್ಮ ಮಿನ್ರಲ್ ಅಂದರೆ ಮಿನರಲ್ ಅಂದರೆ ಖನಿಜ ಸೊ ವೈಟಲ್ ಮತ್ತು ಮಿನರಲ್ ಎಂಬ ಎರಡು ಪದಗಳನ್ನು ಸೇರಿಸಿ ಮೊದಲ ಬಾರಿಗೆ ಪೋಲ್ಯಾಂಡ್ ದೇಶದ ಜೀವ ರಸಾಯನಶಾಸ್ತ್ರಜ್ಞರಾದಂತಹ ಕಾಶ್ಮೀಯರ್ ಫಂಕ್ ಯಾರು ಅಂದರೆ ಕಾಶ್ಮೀಯರ್ ಫಂಕ್ ಎಂಬುವರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಇದನ್ನು ಅವರು ಸಂಶೋಧನೆಯನ್ನು ಮಾಡ್ತಾರೆ ಯಾವುದನ್ನು ಜೀವಸತ್ವಗಳನ್ನು ಸೊ ಜೀವಸತ್ವ ಜೀವಸತ್ವದ ಅಂತ ಯಾರಂತ ಕೇಳಿದ್ರೆ ಕಾಶ್ಮೀಯರ್ ಫಂಕ್ ಅಂತ ಹೇಳ್ಬೋದು ಜೀವಸತ್ವಗಳಲ್ಲಿ ಈ ವಿಟಮಿನ್ಗಳಲ್ಲಿ ಎಷ್ಟು ವಿಧ ಅಂದರೆ ಎರಡು ವಿಧಗಳು ಈ ವಿಟಮಿನ್ಗಳಲ್ಲಿ ಎರಡು ವಿಧಗಳು ಮೊದಲನೇ ವಿಧ ಯಾವುದಂದ್ರೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎರಡನೇ ವಿಧ ಅಂದರೆ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಸೊ ಇದರಲ್ಲಿ ಎರಡು ವಿಧಗಳು ಒಂದನೇದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಇದು ಯಾವ್ಯಾವು ಅಂದರೆ ಎ ಡಿ ಇ ಕೆ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ ಯಾವುದಂತ ಕೇಳಿದ್ರೆ ಎ ಡಿ ಇ ಕೆ ಅದೇ ರೀತಿಯಾಗಿ ನೀರಿನಲ್ಲಿ ಕರಗುವಂತಹ ವಿಟಮಿನ್ ಯಾವುದಂದ್ರೆ ಬಿ ಸಿ ಇನ್ನು ಇಲ್ಲಿ ನೀರಿನಲ್ಲಿ ಇಲ್ಲಿ ಕೊಬ್ಬಿನಲ್ಲಿ ಕರಗುವಂಥ ಅನ್ನು ನೀವು ಯಾವ ರೀತಿ ನೆನಪಿಟ್ಕೋಬೇಕಂದ್ರೆ ಎ ಡಿ ಇ ಕೆ ಇದೆಯಲ್ಲ ಅದನ್ನು ನೀವು ಶಾರ್ಟ್ಕಟ್ ಆಗಿ ಕನ್ನಡದಲ್ಲಿ ಅಡಿಕೆ ಅಂತ ನೆನಪಿಟ್ಕೋಬಹುದು ನೋಡಿ ಈ ಅಡಿಕೆ ಇದೆಯಲ್ಲ ಅದು ಏನಂತಂದ್ರೆ ನೀರಿನಲ್ಲಿ ಕರಗಲ್ಲ ಈ ಅಡಿಕೆ ಕರಗಬೇಕಂದ್ರೆ ಏನು ಅಂದರೆ ಕೊಬ್ಬಿನಲ್ಲಿ ಮಾತ್ರ ಈ ಅಡಿಕೆ ಕರಗುತ್ತೆ ಸೊ ಅದರಿಂದ ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ ಯಾವುದಂತ ಕೇಳಿದ್ರೆ ಎ ಡಿ ಇ ಕೆ ಅಂತ ನೆನಪಿಟ್ಕೋಬಹುದು ನೀರಿನಲ್ಲಿ ಕರಗುವ ವಿಟಮಿನ್ ಯಾವತ್ತಂದ್ರೆ ಬಿ ಸಿ ಈ ಬಿಯಲ್ಲಿ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ನೈನ್ ಬಿ ಟ್ವೆಲ್ ಮತ್ತು ಸಿ ಈ ರೀತಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಮಾನವನಿಗೆ ಪ್ರಮುಖವಾಗಿ ಹದಿಮೂರು ವಿಟಮಿನ್ಗಳ ಅವಶ್ಯಕವಾಗಿದೆ ಮಾನವನಿಗೆ ಎಷ್ಟು ವಿಟಮಿನ್ಗಳ ಅವಶ್ಯಕತೆ ಅಂದ್ರೆ ಹದಿಮೂರು ಬಗೆಯ ವಿಟಮಿನ್ಗಳು ಮನುಷ್ಯನಿಗೆ ಬೇಕು ಇನ್ನು ಇಲ್ಲಿ ನೋಡಿ ಸ್ಟಾರ್ಟ್ ಮಾಡೋಣ ಈಗ ವಿಟಮಿನ್ ಎ ಜೀವಸತ್ವ ಎ ಎ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಜೀವಸತ್ವ ಏನೇ ಇದರ ರಾಸಾಯನಿಕ ಹೆಸರು ನೋಡೋದಾದರೆ ಈ ಜೀವಸತ್ವದ ರಾಸಾಯನಿಕ ಹೆಸರನ್ನು ನೋಡುವುದಾದರೆ ಇದರ ರಾಸಾಯನಿಕ ಹೆಸರು ರೇಟಿನಾಲ್ ಜೀವಸತ್ವ ಎದ ರಾಸಾಯನಿಕ ಹೆಸರಿನಂತ ಕೇಳಿದರೆ ರೆಟಿನಾಲ್ ನೆನಪಿರಬೇಕು ಈ ರೆಟಿನಾಲ್ ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ರೆಟಿನಾಲ್ ಎಂಬುದು ಕಣ್ಣಿನ ಆರೋಗ್ಯಕ್ಕೆ ಇದು ಅವಶ್ಯಕವಾಗಿ ಬೇಕು ಇದರ ಸಹಾಯದಿಂದ ಕಣ್ಣಿನ ಅಕ್ಷಿಪಿಟಲದಲ್ಲಿ ಪ್ರೋಡೋಸ್ಪಿನ್ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ ಯಾವ ಒಂದು ಪ್ರೋಟೀನ್ ಉತ್ಪತ್ತಿ ಆಗುತ್ತೆ ಅಂದ್ರೆ ರೆಟಿನಾಲ್ ಸಹಾಯದಿಂದ ಕಣ್ಣಿನ ಅಕ್ಷಿಪಿಟಲದಲ್ಲಿ ಪ್ರೊಡೋಸ್ಪಿನ್ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ ಇನ್ನು ವಿಟಮಿನ್ ಎ ಕೊರತೆಯಿಂದ ವಿಟಮಿನ್ ಎ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂದ್ರೆ ಇರುಳು ಗುರುಡುತನ ಇರುಳು ಗುರುಡುತನ ಯಾವ ಒಂದು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತಂದರೆ ವಿಟಮಿನ್ ಎ ಕೊರತೆಯಿಂದ ಬರುವಂಥ ರೋಗ ಅಂದರೆ ಇರುಳು ಗುರುಡುತನ ಇದು ಕಣ್ಣು ಗಡ್ಡೆ ಕರಿಯ ಭಾಗ ಬೆಳಗಾಗುತ್ತದೆ ಕಣ್ಣು ಗುಡ್ಡೆ ಕರಿಯ ಭಾಗ ಏನು ಮಾಡುತ್ತೆ ಅಂದರೆ ಬೆಳಗ್ಗೆ ಮಾಡುತ್ತೆ ಇನ್ನು ಬಿಳಿಯ ಭಾಗದಲ್ಲಿ ಕಪ್ಪು ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ ವಿಟಮಿನ್ ಎ ಕೊರತೆಯಿಂದ ಈ ರೀತಿಯಾಗುತ್ತೆ ಇದನ್ನು ಇದರ ಆಹಾರದ ಮೂಲ ಸೊ ಇದರ ಆಹಾರದ ಮೂಲ ವಿಟಮಿನ್ ಎ ಕೊರತ್ತೆ ಅಂದರೆ ಈರುಳು ಗುಡ್ತನ ಬರಬಾರ್ದು ಅಂದ್ರೆ ನಾವು ಯಾವ ಒಂದು ಆಹಾರ ಸೇವನೆ ಮಾಡಬೇಕಂದ್ರೆ ಗಜ್ಜರಿ ಕ್ಯಾರೆಟ್ ಪಪ್ಪಾಯಿ ಹಾಲು ಹಸಿರು ಎಲೆ ತರಕಾರಿಗಳನ್ನು ನಾವು ಸೇವನೆ ಮಾಡುವುದರಿಂದ ಯಾವುದಂದ್ರೆ ಈರುಳು ಗುಡ್ಡತನ ಬರುವುದಿಲ್ಲ ಎ ಜೀವಸತ್ವವು ಚರ್ಮ ಮತ್ತು ಜೀವಕೋಶಗಳ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಎ ಜೀವಸತ್ವವು ಚರ್ಮ ಮತ್ತು ಜೀವಕೋಶಗಳ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಇದು ಭ್ರೂಣಗಳ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತೆ ಯಾವ ವಿಟ್ಯಾಮಿನ್ ವಿಟ್ಯಾಮಿನ್ ಎ ಈ ವಿಟಮಿನ್ ಎ ಅನ್ನು ಮ್ಯಾಕ್ಸ್ ಕೋಲಿನ್ ಮತ್ತು ಎಮ್ ಡೇವಿಸ್ ಎಂಬುವವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇದನ್ನು ಕಂಡುಹಿಡಿತಾರೆ ವಿಟಾಮಿನ್ ಎ ಅನ್ನು ಕಂಡುಹಿಡಿದವರು ಅಂದರೆ ಯಾರ ಅಂತ ಹೇಳಿದ್ರೆ ಮ್ಯಾಕ್ಸ್ ಕೋಲಿನ್ ಮತ್ತು ಎಮ್ ಡೇವಿಸ್ ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇದನ್ನು ಕಂಡುಹಿಡಿತಾರೆ ಇನ್ನು ಎರಡನೇ ವಿಟ್ಯಾಮಿನ್ ಯಾವುದಂದ್ರೆ ವಿಟಮಿನ್ ಡಿ ಜೀವಸತ್ವ ಡಿ ಈ ವಿಟಮಿನ್ ಡಿ ಇದರ ಒಂದು ರಾಸಾಯನಿಕ ಹೆಸರು ನೋಡೋದಾದರೆ ವಿಟಮಿನ್ ಡಿಯ ರಾಸಾಯನಿಕ ಹೆಸರು ನೋಡೋದಾದರೆ ಕ್ಯಾಲ್ಸಿಫ್ಯೂರಾಲ್ ವಿಟಮಿನ್ ಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಫ್ಯೂರಾಲ್ ಇದರ ಕೊರತೆಯಿಂದ ಬರುವಂಥ ರೋಗ ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ರಿಕೇಡ್ಸ್ ಮಕ್ಕಳಲ್ಲಿ ಈ ಥರ ರಿಕೇಟ್ಸ್ ಕೈಲಿ ಬರುತ್ತೆ ಇದು ಪ್ರಮುಖ ಲಕ್ಷಣವೆಂದರೆ ಮಕ್ಕಳ ಮೂಳೆಗಳು ಮೃದುವಾಗುವುದು ರಿಕೇಟ್ಸ್ನ ಪ್ರಮುಖ ಒಂದು ಒಂದು ಲಕ್ಷಣ ಏನಂದರೆ ಮಕ್ಕಳಲ್ಲಿ ಮೂಳೆಗಳು ಮೃದುವಾಗುವುದು ರಿಕೆಟ್ ಸಾಮಾನ್ಯವಾಗಿ ಇದು ಮಕ್ಕಳಲ್ಲಿ ಕಂಡುಬರುತ್ತೆ ಈ ರಿಕೇಡ್ಸ್ ಕಾಯಿಲೆ ಸಾಮಾನ್ಯವಾಗಿ ಯಾರಲ್ಲಿ ಕಂಡುಬರುತ್ತಂದ್ರೆ ಇದು ಮಕ್ಕಳಲ್ಲಿ ಕಂಡುಬರುವುದಂತಹ ಒಂದು ರೋಗ ಆಹಾರದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಆಹಾರದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಈ ರೋಗ ಕಂಡುಬರುತ್ತೆ ಆಹಾರದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟ ಕಡಿಮೆ ಆಗಿದ್ದರೆ ರಿಕೇಡ್ಸ್ ಕಾಯಿಲೆ ಬರುತ್ತೆ ಇದರ ಆಹಾರದ ಮೂಲ ರಿಕೇಟ್ಸ್ ಬರಬಾರ್ದಂದ್ರೆ ನೀವು ಏನನ್ನ ಮಾಡಬೇಕಂದ್ರೆ ಈ ವಿಟಮಿನ್ ಡಿಯನ್ನು ಸೂರ್ಯನ ಕಿರಣಗಳಿಂದ ಪಡೆಯುವ ವಿಟಮಿನ್ ಆಗಿದೆ ವಿಟಮಿನ್ ಡಿ ಇದು ಸೂರ್ಯನ ಕಿರಣಗಳಿಂದ ಪಡೆಯಬಹುದಾಗಿದೆ ಅದರ ಜೊತೆ ಜೊತೆಯಾಗಿ ಮೀನು ಮೊಟ್ಟೆ ಲಿವರ್ ಅಣಬೆಗಳನ್ನು ತಿನ್ನುವುದರಿಂದ ವಿಟ್ಯಾಮಿನ್ ಡಿಯನ್ನು ನಾವು ಪಡೆದುಕೊಳ್ಳಬಹುದು ವಿಟಮಿನ್ ಡಿ ಸೂರ್ಯನ ಕಿರಣದಿಂದ ಪಡೆಯಬಹುದು ಮತ್ತು ಮೀನು ಮೊಟ್ಟೆ ಲಿವರ್ ಅಣಬೆಗಳಿಂದ ಸಹ ಪಡೆಯಬಹುದು ಮುಂದಿನ ವಿಟಮಿನ್ ವಿಟಮಿನ್ ಇ ಜೀವಸತ್ವ ಇ ಈ ಜೀವಸತ್ವದ ರಾಸಾಯನಿಕ ಹೆಸರು ಈ ಜೀವಸತ್ವದ ರಾಸಾಯನಿಕ ಹೆಸರು ನೋಡೋದ್ರೆ ಟೋಕೋಫೆರಾಲ್ ಏನು ಟೋಕೋಫೆರಾಲ್ ಇದರ ಕೊರತೆಯಿಂದ ಬರುವಂಥ ರೋಗ ಈ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಇದು ಏನಂದ್ರೆ ಬಂಜೆತನ ಮತ್ತು ದೃಷ್ಟಿದೋಷ ಈ ಜೀವಸತ್ವದ ಕೊರತೆಯಿಂದ ಬರುವಂತಹ ರೋಗ ಯಾವುದಂದ್ರೆ ಬಂಜೆತನ ಬಂಜೆತನ ಅಥವಾ ಮತ್ತು ದೃಷ್ಟಿದೋಷವನ್ನು ಉಂಟು ಮಾಡುತ್ತೆ ಸೊ ಬಂಜೆತನ ಆ ಭಂಜತನ ಬರಬಾರ್ದು ಅಂದರೆ ಇದನ್ನು ಆಹಾರದ ಮೂಲ ಏನೇನು ತಿನ್ನಬೇಕಂದ್ರೆ ಸೋಯಾಬೀನ್ ಸೋಯಾಬೀನ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಗೆಣಸು ಸೊಪ್ಪು ಧಾನ್ಯಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಬಂಜತನ ಉಂಟಾಗುವುದಿಲ್ಲ ಈ ಜೀವಸತ್ವ ಪ್ರಮುಖವಾಗಿ ಉತ್ಕರ್ಷಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕಿರಣದ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ ಈ ವಿಟಮಿನನ್ನು ಸಂಶೋಧಕರು ಯಾರಂತ ಹೇಳಿದ್ರೆ ಸಿ ಮತ್ತು ಯದುರಸನ್ ಇವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ವಿಟಮಿನ್ ಎ ಅನ್ನು ಕ್ ಎನ್ನು ಕಂಡುಹಿಡಿತಾರೆ ಮುಂದಿನ ವಿಟಮಿನ್ ಕೆ ಜೀವಸತ್ವ ಕೆ ವಿಟಮಿನ್ ಕೆ ಇದರ ಒಂದು ರಾಸಾಯನಿಕ ಹೆಸರು ನೋಡೋದಾದರೆ ವಿಟಮಿನ್ ಕೆನ ರಾಸಾಯನಿಕ ಹೆಸರು ಫೈಲೋಕ್ವೀನ್ ಫೈಲೋಕ್ವೀನ್ ವಿಟಮಿನ್ ಕೆನ ರಾಸಾಯನಿಕ ಹೆಸರು ವಿಟಮಿನ್ ಕೆ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಇದು ಹಿಮೋಫಿಲಿಯಾ ವಿಟಮಿನ್ ಕೆ ಇಂದ ಬರುವ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಹಿಮೋಫಿಲಿಯಾ ಅಥವಾ ಕುಸುಮ ಕಾಯಿಲೆ ಅಂತ ಹೇಳ್ಬೋದು ಹಿಮೋಫಿಲಿಯಾ ಮತ್ತು ಬುದ್ಧಿಮಾಂದ್ಯತೆ ಈ ಕಾಯಿಲೆಯಿಂದ ಉಂಟಾಗುತ್ತೆ ಇದರ ಕೊರತೆ ಏನಂದ್ರೆ ವಿಟಾಮಿನ್ ಕೋ ಕೆ ಕೊರತೆಯಿಂದ ಹಿಮೋಫಿಲಿಯಾ ಮತ್ತು ಬುದ್ಧಿಮಂದ್ಯತೆ ಉಂಟಾಗುತ್ತೆ ಸೊ ಹಿಮೊಫಿಲ್ ಹಿಮೋಫಿಲಿಯಾ ಉಂಟಾಗಬಾರ್ದಂದ್ರೆ ನೀವು ಏನು ತಿನ್ನಬೇಕಂದ್ರೆ ಹಸಿರು ಎಲೆ ತರಕಾರಿ ಮತ್ತು ಸೋಯಾಬೀನ್ಗಳನ್ನು ಹೆಚ್ಚಾಗಿ ತಿಂದರೆ ಸೊ ಹಿಮೋಫಿಲಿಯಾ ನೀವು ನಿಮಗೆ ಉಂಟಾಗುವುದಿಲ್ಲ ಇದು ರಕ್ತ ಹೆಪ್ಪುಗಟ್ಟೆಯಲ್ಲಿ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾವುದಂದ್ರೆ ಹಸಿರು ಎಲೆ ತರಕಾರಿ ಸೋಯಾಬೀನ್ ಇವು ರಕ್ತ ಹೆಪ್ಪುಗಟ್ಟೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದು ಮಾನವನ ದೇಹದ ದೊಡ್ಡ ಕರಳಿ ಕರಳಿನಲ್ಲಿ ಉತ್ಪತ್ತಿ ಆಗುತ್ತೆ ಇದು ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಂದ್ರೆ ಮಾನವನ ದೇಹದ ದೊಡ್ಡ ಕರಳಿನಲ್ಲಿ ಉತ್ಪತ್ತಿ ಆಗುತ್ತದೆ ಇದರ ಸಂಶೋಧಕರು ಯಾರಂದ್ರೆ ವಿಟಮಿನ್ ಕೆನ ಸಂಶೋಧಕರು ಯಾರಂದ್ರೆ ಡ್ಯಾಮ್ ಇದನ್ನು ಸಂಶೋಧನೆ ಮಾಡಿದ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ವಿಟಮಿನ್ ಕೆ ಅನ್ನು ಸಂಶೋಧನೆ ಮಾಡ್ತಾರೆ ವಿಟಮಿನ್ ಬಿ ಒನ್ ಈ ವಿಟಮಿನ್ ಬಿ ಒನ್ ಇವು ನೀರಿನಲ್ಲಿ ಕರಗುವ ವಿಟಮಿನ್ಗಳಲ್ಲಿ ನೋಡೋಣ ಈಗ ಈ ಹಿಂದೆ ಕೊಬ್ಬಿನಲ್ಲಿ ಕರಗುವಂಥ ವಿಟಾಮಿನ್ಗಳು ಯಾವ ಅಂದ್ರೆ ಎ ಡಿ ಇ ಕೆ ನೋಡಿದ್ದೀವಿ ಈಗ ಇನ್ನು ಮುಂದೆ ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಸೊ ಮೊದಲನೇದಾಗಿ ಬಿ ಒನ್ ಈ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ ಇದರ ಒಂದು ರಾಸಾಯನಿಕ ಹೆಸರು ಇದರ ರಾಸಾಯನಿಕ ಹೆಸರು ಥಯಾಮಿನ್ ವಿಟಮಿನ್ ಬಿ ಒನ್ ಅನ್ನ ರಾಸಾಯನಿಕ ಹೆಸರು ಏನಂತಂದ್ರೆ ಥಯಾಮಿನ್ ಈ ಇದರ ಒಂದು ಕೊರತೆಯಿಂದ ವಿಟಮಿನ್ ಬಿ ಕೊರತೆ ಬಿ ಒನ್ ಕೊರತೆಯಿಂದ ಬರುವಂತಹ ರೋಗ ಯಾವುದಂತಂದರೆ ಬೇರೆ ಬೇರಿ ಬೇರೆ ಬೇರೆ ರೋಗ ಇದು ನರಮಂಡಲ ಚರ್ಮ ರೋಗ ಹೃದಯಕ್ಕೆ ಸಂಬಂಧಿಸಿ ಸಂಬಂಧಿಸಿದಂತಹ ಕಾಯಿಲೆಯಾಗಿದೆ ಯಾವ ಒಂದು ಬೇರೆ ಬೇರೆ ರೋಗ ಈ ಬೇರೆ ಬೇರೆ ರೋಗ ಬರಬಾರ್ದಂದರೆ ಏನನ್ನು ನಾವು ಸೇವನೆ ಮಾಡಬೇಕಂದ್ರೆ ಆಲೂಗಡ್ಡೆ ಮೀನು ಮಾಂಸ ಮತ್ತು ಮೊಟ್ಟೆಯನ್ನು ಸೇವನೆ ಮಾಡುವುದರಿಂದ ಬೇರೆ ಬೇರೆ ರೋಗದಿಂದ ನಾವು ದೂರ ಇರಬಹುದು ಇದು ಆಹಾರದ ಉತ್ಕರ್ಷಣೆಯನ್ನು ನಿಯಂತ್ರಿಸಿ ಶಕ್ತಿ ಬಿಡುಗಡೆಗೆ ಕಾರಣವಾಗಿದೆ ಇದರ ಒಂದು ಸಂಶೋಧಕರು ವಿಟಾಮಿನ್ ಬಿ ಸಂಶೋಧಕರು ಯಾರಂದ್ರೆ ಜಾನ್ಸನ್ ಮತ್ತು ವಿಂಡಾಸ್ ಇದನ್ನು ಹತ್ತೊಂಬತ್ತು ನೂರ ಅವರು ಸಂಶೋಧನೆಯನ್ನು ಮಾಡ್ತಾರೆ ಮುಂದಿನ ವಿಟಮಿನ್ ವಿಟಮಿನ್ ಬಿ ಟು ಜೀವಸತ್ವ ಬಿ ಟು ಈ ಜೀವಸತ್ವ ಬೀಟುನ ರಾಸಾಯನಿಕ ಹೆಸರು ನೋಡುವುದಾದರೆ ಇದರ ರಾಸಾಯನಿಕ ಹೆಸರು ರೈಬೋಫ್ಲೇವಿನ್ ಇದರ ರಾಸಾಯನಿಕ ಹೆಸರು ರೈಬೋಫ್ಲೇವಿನ್ ಇದರ ಕೊರತೆಯಿಂದ ಬರುವಂಥ ರೋಗ ಯಾವುದೆಂದ್ರೆ ಫೋಟೋಫೋಬಿಯಾ ಸೊ ಬಿ ಟು ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಫೋಟೋಫೋಬಿಯಾ ಅಥವಾ ಬೆಳಕಿನ ಭಯ ಈ ಒಂದು ಫೋಟೋಫೋಬಿಯಾ ಇದ್ದವರಿಗೆ ಬೆಳಕು ಅಥವಾ ವಸ್ತುಗಳನ್ನು ನೋಡಿದಾಗ ಇವರಿಗೆ ಏನಾಗುತ್ತೆ ಅಂದರೆ ಭಯವನ್ನು ಉಂಟಾಗ್ತಾ ಇರುತ್ತೆ ಫೋಟೋಫೋಬಿಯಾ ಮತ್ತು ಚರ್ಮದ ಬೆರುಕು ಸಹ ಇವರಲ್ಲಿ ಕಾಣಿಸಿಕೊಳ್ಳುತ್ತೆ ಯಾವುದು ಬಿ ಟು ಕೊರತೆ ಇದ್ದವರಿಗೆ ಇದರ ಒಂದು ಆಹಾರದ ಮೂಲವನ್ನು ನೋಡೋದಾದರೆ ಹಸಿರು ತರಕಾರಿ ಮಾಂಸ ಹಾಲು ಸೇವನೆ ಮಾಡೋದರಿಂದ ವಿಟಮಿನ್ ಬಿ ಟು ಅಥವಾ ಫೋಟೋಫೋಬಿಯಾದಿಂದ ನಾವು ಪಾರಾಗಬಹುದು ರೈವೊಫ್ಲೇವಿನ್ ಕಣ್ಣು ಚರ್ಮ ಮತ್ತು ನರಗಳ ಆರೋಗ್ಯಕ್ಕೆ ಇದು ಅವಶ್ಯಕವಾಗೈತಿ ಯಾವುದಂದ್ರೆ ರೈಬೋಫ್ಲೋವಿನ್ ಇದು ಇಷ್ಟಲ್ಲಿ ಕಂಡುಬರುತ್ತೆ ಇದು ನಮ್ಮ ದೇಹದ ಇಷ್ಟಿನಲ್ಲಿ ಕಂಡುಬರುತ್ತೆ ಮುಂದಿನ ಒಂದು ವಿಟಮಿನ್ ಯಾವುದಂದ್ರೆ ಬಿ ತ್ರೀ ಜೀವಸತ್ವ ಬಿ ತ್ರೀ ವಿಟಮಿನ್ ಬಿ ತ್ರೀ ಇದರ ಒಂದು ರಾಸಾಯನಿಕ ಹೆಸರು ನೋಡುವುದಾದರೆ ಬಿ ತ್ರಿ ರಾಸಾಯನಿಕ ಹೆಸರು ನಿಯಾಸಿನ್ ವಿಟಮಿನ್ ಬಿ ತ್ರೀನ ರಾಸಾಯನಿಕ ಹೆಸರು ನಿಯಾಸಿನ್ ಅಥವಾ ನಿಕೋಟಿನ್ ಆಮ್ಲ ಅಂತ ಸಹ ಕರೀಬಹುದು ಸೊ ಬಿ ತ್ರೀ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಬಿ ತ್ರೀ ಕೊರತೆಯಿಂದ ಬರುವಂಥ ರೋಗ ಅಂದರೆ ಅದು ಪಿಲೆಗ್ರ ಪಿಲೆಗ್ರ ಇದು ಇದು ಚರ್ಮದ ಕಾಯಿಲೆ ಅಥವಾ ಮಾನಸಿಕ ಅಸ್ವಸ್ಥತೆ ಚರ್ಮದ ಕಾಯಿಲೆ ನೋಡ್ರಿ ಕೈ ಮೇಲೆ ಈ ಥರ ಹುಣ್ಣುಗಳಾಗ್ತವೆ ಸೊ ತದ್ದಾಗುತ್ತೆ ಮುಖದ ಮೇಲೆ ಈ ರೀತಿ ಎಲ್ಲ ಕಲೆಗಳು ಬರ್ತವೆ ಸೊ ಇದು ಪಿಲೆಗ್ರ ರೋಗಕ್ಕೆ ಒಂದು ಉದಾಹರಣೆ ಇದರ ಆಹಾರದ ಮೂಲ ಸೊ ಈ ಥರ ಆಗಬಾರ್ದು ಅಂದರೆ ನಾವು ದ್ವಿದಳ ಧಾನ್ಯಗಳನ್ನು ಸೇವನೆ ಮಾಡಬೇಕು ಮೊಟ್ಟೆಯನ್ನು ಹೆಚ್ಚು ಸೇವನೆ ಮಾಡಬೇಕು ಹಾಲನ್ನು ಕುಡಿದ್ರೆ ಸೊ ಈ ಒಂದು ಪಿಲೆಗ್ರ ರೋಗದಿಂದ ನಾವು ಬಜ್ ಪಾರಾಗಬಹುದು ಇದು ಡಿ ಎನ್ ಎ ಯ ಪುನರ್ರಚನೆಗೆ ಜೀವಕೋಶಗಳಲ್ಲಿ ಜೈವಿಕ ಪ್ರಚಾರ ಕ್ರಿಯೆಗೆ ಸಹಕಾರಿಯಾಗುತ್ತದೆ ಯಾವುದು ದ್ವಿದಳ ಧಾನ್ಯ ಮೊಟ್ಟೆಯ ಹಾಲು ಇದು ಸಹ ಎಲ್ಲಿ ಅಂದ್ರೆ ಇದು ನಮ್ಮ ದೇಹದ ಇಷ್ಟದಲ್ಲಿ ಕಂಡುಬರುತ್ತೆ ಮುಂದಿನ ವಿಟಮಿನ್ ಜೀವಸತ್ವ ಬಿ ಫೈವ್ ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಫೈವ್ ಇದರ ಒಂದು ರಾಸಾಯನಿಕ ಹೆಸರನ್ನು ನೋಡುವುದಾದರೆ ವಿಟಮಿನ್ ಬಿ ಫೈವ್ನ ಒಂದು ರಾಸಾಯನಿಕ ಹೆಸರು ಪಾಂಟೋಥೆನಿಕ್ ಆಮ್ಲ ಪಾಂಟೋಥೆನಿಕ್ ಆಮ್ಲ ಇದರ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಬಿ ಫೈ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಆಯಾಸ ಆಗುತ್ತೆ ಕುದಲು ಉದುರುವಿಕೆ ಉಂಟಾಗುತ್ತೆ ಸೊ ಕುದಲು ಉದುರುವಿಕೆ ಮತ್ತು ಆಯಾಸ ಇದರಿಂದ ಯಾವ ಒಂದು ವಿಟಮಿನ್ ಕೊರತೆ ಅಂದ್ರೆ ಬಿ ಫೈ ವಿಟಮಿನ್ ಕೊರತೆಯಿಂದ ಸೊ ಆಯಾಸ ಕೂದಲು ಉದುರುವಿಕೆ ಉಂಟಾಗಬಾರ್ದಂದ್ರೆ ಇದರೊಂದು ಆಹಾರದ ಮೂಲ ಯಾವುದಂದ್ರೆ ಧಾನ್ಯಗಳನ್ನು ನಾವು ಸೇವನೆ ಮಾಡಬೇಕು ಮೊಟ್ಟೆ ಮತ್ತು ಮಾಂಸವನ್ನು ತಿನ್ನಬೇಕಾಗುತ್ತೆ ಸೊ ಇದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಮತ್ತು ಕೊಬ್ಬುಗಳ ಪಚನ ಕ್ರಿಯೆಗೆ ಸಹಕಾರಿ ಆಗುತ್ತೆ ಬಿ ಫೈವಿನ ಒಂದು ಸಂಶೋಧಕರು ಯಾರಂದ್ರೆ ರೋಜರ್ ವಿಲಿಯಮ್ಸನ್ ಬಿ ಫೈವ್ ವಿಟಮಿನ್ ಬಿ ಫೈವ್ನ ಸಂಶೋಧಕರು ರೋಜರ್ ವಿಲಿಯಮ್ಸನ್ ಇದನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಅವರು ಸಂಶೋಧನೆಯನ್ನು ಮಾಡ್ತಾರೆ ಮುಂದಿನ ವಿಟಮಿನ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಸಿಕ್ಸ್ ಬಿ ಸಿಕ್ಸ್ ಇದರ ಒಂದು ರಾಸಾಯನಿಕ ಹೆಸರು ಇದರ ರಾಸಾಯನಿಕ ಹೆಸರು ಪೆರಡಾಕ್ಸಿನ್ ಪೆರಾಡಾಕ್ಸಿನ್ ವಿಟಮಿನ್ ಬೇಸಿಕ್ನ ಬೇಸಿಕ್ಸ್ನ ರಾಸಾಯನಿಕ ಹೆಸರು ಬೇಸಿಕ್ಸ್ ಇದರ ಕೊರತೆಯಿಂದ ಬರುವಂತಹ ರೋಗ ಯಾವುದಂದ್ರೆ ಚರ್ಮ ರೋಗ ಮತ್ತು ನರ ದೌರ್ಬಲ್ಯ ಬಾಯಲ್ಲಿ ಉಣ್ಣು ಬುದ್ಧಿಮಾಂದ್ಯತೆ ಬೇಸಿಕ್ಸ್ ಕೊರತೆಯಿಂದ ಬರುವಂಥ ರೋಗ ಆಗಿದೆ ಇದರ ಆಹಾರದ ಮೂಲ ಬೇಸಿಕ್ಸ್ ಆಹಾರದ ಮೂಲ ಯಾವುದಂದ್ರೆ ಕಾಳು ಬಾಳೆಹಣ್ಣು ಸೀತಾಫಳ ಹಸಿರು ತರಕಾರಿಗಳನ್ನು ನಾವು ಸೇವನೆ ಮಾಡೋದರಿಂದ ನರದರ್ಬೌಲ್ಯ ಬಾಯಲ್ಲಿ ಹುಣ್ಣು ಬುದ್ಧಿಮಂದತೆ ಚರ್ಮ ರೋಗದಿಂದ ನಾವು ಪಾರಾಗಬಹುದು ಇನ್ನು ಬಿ ಸಿಕ್ಸ್ ಇದು ಅಮೈನೋ ಆಮ್ಲ ಮತ್ತು ಕೊಬ್ಬಿನ ಆಮ್ಲಗಳ ಚಯಪಚಯ ಕ್ರಿಯೆಗೆ ಅವಶ್ಯಕವಾಗಿದೆ ಬಿ ಸಿಕ್ಸ್ನ ಇದರ ಒಂದು ಸಂಶೋಧಕರು ಯಾರಂತ ಹೇಳಿದ್ರೆ ಸ್ಟಿಲ್ಲರ್ ಇವರು ಹತ್ತೊಂಬತ್ತರ ಮೂವತ್ತೊಂಬತ್ತರಲ್ಲಿ ಬಿ ಸಿಕ್ಸನ್ನು ಇವರು ಸಂಶೋಧನೆಯನ್ನು ಮಾಡ್ತಾರೆ ಮುಂದಿನ ವಿಟಮಿನ್ ಬಿ ನೈನ್ ಜೀವಸತ್ವ ಬಿ ನೈನ್ ವಿಟಮಿನ್ ಬಿ ನೈನ್ ಇದರ ಒಂದು ರಾಸಾಯನಿಕ ಹೆಸರು ಪೋಲಿಕಾಂಬ್ಲ ಪೋಲಿಕಾಂಬ್ಲ ಇದರ ಒಂದು ರಾಸಾಯನಿಕ ಹೆಸರಂದ್ರೆ ಬೀನಯನ್ ಒಂದು ರಾಸಾಯನಿಕ ಹೆಸರು ಪೋಲಿಕಾಂಬ್ಲ ಈ ಬೀನೇನ್ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವುದು ಬೀನಯನ್ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗಿಸುವುದು ಇದರ ಆಹಾರದ ಮೂಲ ಇದರ ಆಹಾರದ ಮೂಲ ಅಂದ್ರೆ ಹಸಿರು ತರಕಾರಿ ಧಾನ್ಯಗಳಲ್ಲಿ ಧಾನ್ಯಗಳು ಮೊಟ್ಟೆ ಸೊ ಬೀನ ಒಂದು ಆಹಾರದ ಮೂಲ ಹಸಿರು ತರಕಾರಿ ಧಾನ್ಯ ಮೊಟ್ಟೆ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ ಸೊ ಹಿಮೋಗ್ಲೋಬಿನ್ ಮಟ್ಟ ಹಿಮೋಗ್ಲೋಬಿನ್ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗೈತಿ ಸೊ ಹಸಿರು ಧಾನ್ಯ ತರಕಾರಿ ಮೊಟ್ಟೆ ತಿನ್ನುವುದರಿಂದ ನಾವು ಹಿಮೋಗ್ಲೋಬಿನನ್ನು ಹೆಚ್ಚು ಮಾಡಿಕೊಳ್ಳಬಹುದು ಇದರ ಒಂದು ಸಂಶೋಧಕರು ಯಾರಂದ್ರೆ ಮಿಷೆಲ್ ಸ್ನೇಲ್ ಮತ್ತು ವಿಲಿಯಮ್ಸನ್ ಇದನ್ನು ಇವರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಬಿನನನ್ನು ಇವರು ಸಂಶೋಧನೆ ಮಾಡ್ತಾರೆ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಬಿ ಟ್ವೆಲ್ ಈ ಜೀವಸತ್ವ ಬಿ ಟ್ವೆಲ್ ಇದರ ಒಂದು ರಾಸಾಯನಿಕ ಹೆಸರು ನೋಡೋದಾದರೆ ಸೈನೊ ಕೊಬೊಲೊಮಿನ್ ಸೈನೊ ಕೊಬೊಲೋಮಿನ್ ಇದರ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಅನೇಮಿಯಾ ಅನೇಮಿಯಾ ಅಂದರೆ ರಕ್ತಹೀನತೆ ರಕ್ತಹೀನತೆ ಯಾವ ಒಂದು ವಿಟಮಿನ್ ಕೊರತೆಯಿಂದ ಆಗುತ್ತೆ ಅಂದರೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಅನೇಮಿಯಾ ಉಂಟಾಗುತ್ತೆ ಇದರ ಆಹಾರದ ಮೂಲ ನೋಡುವುದಾದರೆ ಮೀನು ಹಸಿರು ತರಕಾರಿ ಹಾಲು ಹಾಲಿನ ಉತ್ಪಾದನೆ ಸೊ ಇದು ಬಿಟೋಲನ್ನು ಹ ಬಿಟೋಲ್ ಆಹಾರದ ಮೂಲ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ ಡಿ ಎನ್ ಎ ಸಂಶ್ಲೇಷಣೆ ಮತ್ತು ನಿಯಂತ್ರಣಕ್ಕೆ ಇದು ಸಹಕಾರಿ ಆಗಿದೆ ಅಂತ ಹೇಳ್ಬೋದು ಬಿಟೋಲ್ ಕೋಬಾಲ್ಟ್ ಎಂಬ ಮೂಲ ವಸ್ತುವನ್ನು ಹೊಂದಿದೆ ಬಿಟೋಲ್ ಏನನ್ನು ಹೊಂದಿತ್ತು ಅಂದ್ರೆ ಕೋಬಾಲ್ಟ್ ಎಂಬ ಮೂಲ ವಸ್ತುವನ್ನು ಹೊಂದೈತಿ ಇದರ ಒಂದು ಸಂಶೋಧಕರು ಅಂದರೆ ಬಿಟೋಲ್ನ ಸಂಶೋಧಕರು ಯಾರಂದ್ರೆ ಸ್ಮಿತ್ ಮತ್ತು ಪಾರ್ಕರ್ ಇದನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಇವರು ಸಂಶೋಧನೆ ಮಾಡ್ತಾರೆ ವಿಟಮಿನ್ ಸಿ ಕೊನೆಯ ವಿಟಮಿನ್ ಇದು ವಿಟಮಿನ್ ಸಿ ಜೀವಸತ್ವ ಸಿ ಇದರ ಒಂದು ರಾಸಾಯನಿಕ ಹೆಸರನ್ನು ನೋಡೋದಾದರೆ ಅಸ್ಕಾರ್ಬಿಕ್ ಆಮ್ಲ ವಿಟಾಮಿನ್ ಸಿನ ಒಂದು ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ ಇದರ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಸ್ಕರ್ವಿ ರೋಗ ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ಯಾವುದಂದ್ರೆ ಸ್ಕರ್ವಿ ಕಾಯಿಲೆ ಅಸ್ಕಾರ್ಬಿಕ್ ಆಮ್ಲ ಅಂತ ಕೆಲಸ ಹೇಳ್ಬೋದು ಇದನ್ನು ನಾವಿಕರ ರೋಗ ಅಂತ ಹೇಳ್ತಾರೆ ಸ್ಕರ್ವಿ ಕಾಯಿಲೆಯನ್ನು ಇದನ್ನು ನಾವಿಕರ ರೋಗ ಅಂತ ಹೇಳ್ತಾರೆ ಸ್ಕರ್ವಿ ಕಾಯಿಲೆ ಅಂದ್ರೆ ನೋಡಿರಿ ಇದು ಬಾಯಿಯಲ್ಲಿ ಹಲ್ಲಿನ ಹತ್ತಿರ ಸೊ ಈ ರೀತಿಯಾಗಿರುತ್ತಲ್ಲ ಅದನ್ನು ಏನಂದ್ರೆ ಸ್ಕರ್ವಿ ಕಾಯಿಲೆ ಅಂತಾರೆ ಸೊ ಇದನ್ನು ಆಹಾರ ಆಹಾರದ ಮೂಲ ಮೋಸಂಬಿ ಹಣ್ಣು ಕಿತ್ತಳೆ ಹಣ್ಣು ಹುಳಿ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಸ್ಕರಿ ಸ್ಕರ್ವಿ ಕಾಯಿಲೆಯಿಂದ ನಾವು ಪಾರಾಗಬಹುದು ಇದರ ಸಹಾಯದಿಂದ ಸಂಯೋಜಕ ಅಂಗಾಂಶದಿಂದ ಕೊಲಾಜಿನ್ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ ಅಂದರೆ ಕಿತ್ತಳೆ ಮೋಸಂಬಿ ಹುಳಿ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಸಂಯೋಜಕ ಅಂಗಾಂಶದಿಂದ ಕೊಲಾಜಿನ್ ಪ್ರೋಟೀನ್ ಅಂತ ಹೇಳುತ್ತೆ ಸೊ ಇದರ ಲಕ್ಷಣ ನೋಡಿ ಬಾಯಿಯಲ್ಲಿ ಒಸುಡುಗಳು ಉಬ್ಬಿ ರಕ್ತಸ್ರಾವ ಆಗೋದು ಬಾಯಿಯಲ್ಲಿ ಸೊ ಈ ಥರ ಒಸುಡುಗಳಲ್ಲಿ ಸೊ ಉಬ್ಬಿ ರಕ್ತಸ್ರಾವವಾಗೋದು ಇನ್ನು ಅದೇ ರೀತಿಯಾಗಿ ಕಾಲುಗಳಲ್ಲಿ ಊತ ರಕ್ತಹೀನತೆ ಉಂಟಾಗುವುದು ಒಂದು ಪ್ರಮುಖ ಲಕ್ಷಣ ಯಾವುದಂದ್ರೆ ವಿಟಮಿನ್ ಸಿನ ಪ್ರಮುಖ ಲಕ್ಷಣ ಓಕೆ ಸ್ನೇಹಿತರೆ ಇಷ್ಟೊತ್ತು ನಾವು ವಿಟಮಿನ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿವಿ ಜೀವಸತ್ವಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡೀವಿ ಇದರಲ್ಲಿ ನಿಮಗೆ ಏನಾದರೂ ಮತ್ತೆ ಮಾಹಿತಿಯನ್ನು ಕೇಳಬೇಕು ಅನ್ನಿಸ್ತಾ ಇದ್ದರೆ ಸೊ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಕೊನೆಯಲ್ಲಿ ಈ ಒಂದು ನಿಮಗೆ ಇಷ್ಟ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ನೀವೇನಾದರೂ ನಮ್ಮ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸ್ನೇಹಿತರೆ ಎಷ್ಟೊತ್ತು ವೀಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಭೇಟಿಗೊಳ್ಳೋಣ ಶುಭರಾತ್ರಿ